ಸರ್ ಈ ಎಕ್ಸ್ಪೋರ್ಟ್ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ ಸರ್ ಹೇಗೆ ಪ್ರಸ್ತುತ ಅದು ಈ ವಿಷಯದಲ್ಲಿ ನಾನು ಎಕ್ಸ್ಪೋರ್ಟ್ ಬೀಫ್ ಎಕ್ಸ್ಪೋರ್ಟನ್ನು ಅಕ್ರಮವಾಗಿ ಮಾಡ್ತಾ ಇದ್ದರೆ ತಡೆಯೋದಕ್ಕೆ ಈಗಲೂ ನಮ್ಮಲ್ಲಿ ವ್ಯವಸ್ಥೆ ಇದೆ ಎಸ್ ನೀವು ಸಂವಿಧಾನ ಸಂವಿಧಾನ ಅಂತ ಹೇಳ್ತೀರಲ್ವಾ ಅದೇ ಸಂವಿಧಾನದಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಏನೇನು ನಾವು ಹೇಳ್ತೀವಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಸ್ಟೇಟ್ ಪಾಲಿಸಿ ಅಂತ ಅದರಲ್ಲೇ ಇದೆ ಗೋಹತ್ಯೆ ನಿಷೇಧ ಪ್ರಸ್ತಾವನೆ ಅಲ್ಲೇ ಇದೆ ಆರ್ಟಿಕಲ್ ಫಾರ್ಟಿ ಏಯ್ಟ್ ಹಾಂ ಸರ್ಕಾರ ಆಲ್ರೆಡಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲೇ ತಂದಿರುವಂಥ ಶಾಸನ ಇದೆ ಅದರಲ್ಲಿ ಗೋ ಕಳ್ಳ ಸಾಗಣೆ ಮಾಡುವಂಥವ್ರಿಗೆ ಹಂತಕರಿಗೆ ಅಕ್ರಮವಾಗಿ ಗೋವಧಯನ ಮಾಡುವಂಥವ್ರಿಗೆ ನಿರ್ದಿಷ್ಟವಾದಂಥ ಶಿಕ್ಷೆ ಇರಲಿಲ್ಲ ಕಠಿಣವಾದಂಥ ಶಿಕ್ಷೆ ಇರಲಿಲ್ಲ ಈಗ ತಂದಿರೋದು ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂಥ ಪ್ರಸ್ತಾಪವನ್ನು ಈ ತಿದ್ದುಪಡಿ ಕಾಯ್ದೆ ಇದು ಹೊಸ ಕಾಯ್ದೆಯಲ್ಲ ಎಲ್ಲ ಏನೋ ಬಿ ಜೆ ಪಿ ಸರ್ಕಾರ ತಂದುಬಿಟ್ಟಿರೋದಲ್ಲ ಇದು ತಿದ್ದುಪಡಿ ಕಾಯ್ದೆ ಎಸ್ ನೋಡಿ ಅನುಕೂಲ ಸಿಂಧು ಅಂತ ಆದರೆ ಆಗ ಇವೆಲ್ಲವೂ ಬರುತ್ತೆ ಅಂತ ಉದಾಹರಣೆಗೆ ವಿದ್ಯುತ್ ದರ ಏರಿಕೆ ಮಾಡಿದ್ದು ಕೆ ಇ ಆರ್ ಸಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದು ಅದಕ್ಕೆ ಕೆ ಇ ಆರ್ ಸಿ ಆಪೋಸಿಟ್ ಮಾಡಲಿಲ್ವಾ ಅಪೋಸ್ ಮಾಡಲಿಲ್ವಾ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಪಿಗೆ ಕೊಡ್ತಾ ಅದಕ್ಕೆ ಅಧಿಕಾರಿಗಳು ಆಯಿತು ಧಾರಾಳವಾಗಿ ಮಾಡಿ ನಮ್ಮ ಖಜಾನೆ ಭರ್ತಿಯಾಗಿ ಇದೆ ತುಂಬಿ ಇದೆ ಅಂತ ಹೇಳಿದ್ರ ಯಾಕೆ ಮಾಡೋ ಹಠ ಹಟಕ್ಕೆ ಬಿದ್ದಿರಿ ಸೊ ನಾನು ಕೇಳೋದು ದನ ಅಂದರೆ ಅನುತ್ಪಾದಕ ದನ ಅಥವಾ ಹೋರಿ ಈಗ ನಾವೆಲ್ಲ ಉತ್ಪಾದಕರು ಇಪ್ಪತ್ತು ಇಪ್ಪತ್ತೈದರಿಂದ ಐವತ್ತು ವರ್ಷ ಎಸ್ ಆಫ್ಟರ್ ಫಿಫ್ಟಿ ನಿಮ್ಮ ಪಾಲಕರನ್ನ ಏನು ಮಾಡ್ತೀರ ವಯಸ್ಸಾಗಿದೆ ಅನುತ್ಪಾದಕ ಅವ್ರನ್ನ ಸಾಕಬೇಕು ಅವ್ರಿಗೆ ಔಷಧ ಕೊಡಬೇಕು ಅವರಿಗೆ ಅನ್ನ ಆಹಾರ ಕೊಡಬೇಕು ದುಡಿಯೋಕ್ಕಾಗಲ್ಲ ಅವರು ದುಡಿದು ಮುಗಿದು ಬಿಟ್ಟಿದೆ ಅವ್ರದ್ದು ಅವ್ರನ್ನ ನಾವು ಅನುತ್ಪಾದಕ ಅಂತ ಹೇಳ್ಬೋದಾ ನಿಮ್ಮ ತಂದೆ ತಾಯಿನ ನಾನು ವಿನಯ್ ಕುಲಕರ್ಣಿ ಅವರಿಗೆ ಕೇಳೋದು ನಿಮ್ಗೆ ವಯಸ್ಸಾದ ತಂದೆ ತಾಯಿ ಇದರಲ್ಲೂ ಗೊತ್ತಿಲ್ಲ ನನಗೆ ಅಥವಾ ಇನ್ಯಾರಾದರೂ ಡಿಪೆಂಡೆಂಟ್ಸು ಇದಾರು ಇಲ್ವೋ ನನಗೆ ಗೊತ್ತಿಲ್ಲ ಅವ್ರನ್ನ ನೀವು ಅನುತ್ಪಾದಕ ವೇಸ್ಟು ಹೋಗಿ ಬಿಟ್ಬಿಡಿ ಎಲ್ಲಿ ವಯೋವೃದ್ಧರನ್ನು ಸಾಕಿಸ್ತಾ ಸಾಕ್ತಾರಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಅಲ್ಲಿ ತಗೊಂಡೋಗಿ ಬಿಟ್ಬಿಡಿ ನೀವೇನಕ್ಕೆ ಮನೇಲಿ ಇಟ್ಕೊಳ್ತೀರ ನಿಮ್ಮ ಕಷ್ಟ ಅಲ್ವಾ ಸಾಕೋದು ರೈತನಿಗೆ ಗೊತ್ತು ಆತ ನಿಜವಾದಂಥ ರೈತ ದನಗಳನ್ನು ಪೂಜೆ ಮಾಡ್ತಾನೆ ಆತ ಎಷ್ಟೇ ಕಷ್ಟ ಆದರೂ ತಾನು ಒಪ್ಪತ್ತು ಉಪವಾಸ ಇದ್ದಾದರೂ ಅದನ್ನು ಸಾಕ್ತಾನೆ ಅದು ಭಾರತದ ಸಂಸ್ಕೃತಿ ನೀವು ಅವ್ರ ತಲೆಯಲ್ಲೂ ಈ ಹುಳ ಬಿಡೋ ಕೆಲಸವನ್ನು ಮಾಡಬೇಡಿ ಜನ ಎಲ್ಲವನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರಿಗೆ ಅರ್ಥ ಆಗ್ತಾಯಿಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ಈಗ ಯಾರು ಹಿಂದುತ್ವದ ಬಗ್ಗೆ ಮಾತಾಡ್ತೇವೆ ಜೈಲಿಗೆ ಹಾಕ್ತೀವಿ ಗೋಹತ್ಯೆ ನಿಷೇಧ ಕಾಯ ಕಾಯ್ದೆ ತಿದ್ದುಪಡಿ ಕಾಯ್ದೆ ನಾವು ರದ್ದು ಮಾಡ್ತೀವಿ ನಾವು ಹಿಜಾಬ್ ಹಲಾಲ್ ಏನಕ್ಕೋಸ್ಕರ ಈಗ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಿದ್ರಿ ಡೈವರ್ಟ್ ಮಾಡಬೇಕಲ್ಲ ಓಕೆ ನೀವು ದೀಪಕ್ಕೆ ಹೋಗಿ ಬೀಳ್ತಾ ಇದ್ದೀರಾ ದೀಪದ ಹುಳುಗಳು ನನಗನ್ಸುದು ಹಾಗೆ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಹೊಸ ಹೊಸ ವಿಷಯಗಳನ್ನ ತರ್ತಾ ಇದ್ದಾರೆ ಮೊದಲು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮಾತಾಡಿ ಗ್ಯಾರಂಟಿ ಸ್ಕೀಮ್ಗಳು ಸಂಪೂರ್ಣವಾಗಿ ಹೇಳದಂತೆ ನುಡಿದಂತೆ ನಡೆದ ನಂತರ ಬಾಕಿ ಎಲ್ಲ ಬಿಜೆಪಿ ಲೀಡರ್ಸ್ ಮಾತಾಡುವಾಗ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಪಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಸೋದಿಲ್ಲ ಯಾರೋ ಕಾಮನ್ ಮ್ಯಾನ್ ಥರ ಕೊಡ್ಲಿಲ್ಲ ನನಗೆ ಈ ಈ ಎಲ್ಲ ಗೈಡ್ ಅನ್ನ ಅವರು ಓದಿದ್ದಾರೆ ಅಂತಲೇ ಸರ್ ಅದು ಉಚಿತ ವಿದ್ಯುತ್ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ಯುವ ನಿಧಿ ಇರ್ಬೋದು ಅಥವಾ ಬಸ್ ಇರ್ಬೋದು ಈ ಗೈಡ್ ಲೈನ್ಸನ್ನು ಓದ್ಬಿಡಲಿ ಅವರು ಕೂತ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಮಾತಾಡೋಕೆ ಯಾವ್ದ್ರ ಬಗ್ಗೆ ನಾವು ಮಾತಾಡಬೇಕು ಯಾವ್ದ್ರ ಬಗ್ಗೆ ಮಾತಾಡಬಾರ್ದು ರಾಜಕೀಯದಲ್ಲಿ ನಾವು ಇದನ್ನೆಲ್ಲ ಹೇಳ್ಕೊಡ್ಬೇಕು ವಿಸ್ತಾರ ನ್ಯೂಸ್ ನಿಖರ ಜನಪರ